ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ। ದಾವಣಗೆರೆಯಲ್ಲಿ ವೀರಶೈವ ಮಹಾ ಅಧಿವೇಶನಕ್ಕೆ ದಿನಾಂಕ ಫಿಕ್ಸ್ ಆಗಿದೆ। ಡಿಸೆಂಬರ್ 23 24 ರಂದು ದಾವಣಗೆರೆಯಲ್ಲೇ ಮಹಾ ಅಧಿವೇಶನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ। ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ। ಡಿಸೆಂಬರ್ 23 24 ರಂದು ಅಧಿವೇಶನ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂತದ್ದು। ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಈ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ। ದಾವಣಗೆರೆಯ ಎಂಬಿಎ ಮೈದಾನದಲ್ಲಿ ನಡೆಯಲಿರುವಂತ ಮಹಾ ಅಧಿವೇಶನ ಇದು। ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲೇ ನಡೆಯಲಿರುವಂತ ಮಹಾ ಅಧಿವೇಶನ ಇದು। 24ನೇ ಮಹಾ ಅಧಿವೇಶನ ದಾವಣಗೆರೆಯಲ್ಲಿ ನಡೆಸಲು ಒಮ್ಮತದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ। ಇವತ್ತು ಸಭೆ ಆಯಿತು, ಪೂರ್ವ ಸಭೆಯಲ್ಲಿ ಈ ರೀತಿಯಾದಂತ ನಿರ್ಣಯವನ್ನ ಕೈಗೊಳ್ಳಲಾಗಿದೆ। ಡಿಸೆಂಬರ್ 23 24 ರಂದು ದಾವಣಗೆರೆಯಲ್ಲಿ ಮಹಾ ಅಧಿವೇಶನವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ। ನಾ ಸಿಎಂ ಸಿದ್ದರಾಮಯ್ಯ ಜೊತೆ ಶಾಮನೂರು ಬೇಸರ ಹಿನ್ನೆಲೆ ಹೈಕಮಾಂಡ್ ಮಾತು ಕೇಳಲ್ಲ ಅಂತ ಶಾಮನೂರು ಪರೋಕ್ಷ ಮಾತನ್ನ ಆಡಿದ್ದಾರೆ। ಯಾವ ಹೈಕಮಾಂಡ್ ಇಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿದ್ದಾರೆ। ಯಾವ ಹೈಕಮಾಂಡ್ ಮಾತು ಕೇಳದಲ್ಲ, ಯಾವ ಹೈಕಮಾಂಡ್ ಇಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ। ಸಿಎಂ ಜೊತೆ ಯಾವಾಗ ಮಾತಾಡ್ತೀರಾ, ಹೈಕಮಾಂಡ್ ಕೂಡ ಈ ಬಗ್ಗೆ ಏನಾದರೂ ಸೂಚನೆ ನೀಡಿದ್ಯಾ ಅನ್ನೋ ಪ್ರಶ್ನೆಗೆ ಯಾವ ಹೈಕಮಾಂಡ್ ಇಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಪರೋಕ್ಷವಾಗಿ ಮಾತನಾಡಿದ್ದಾರೆ। ಇನ್ನು ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಅನ್ನೋದು ಶಾಮನೂರು ಶಿವಶಂಕರಪ್ಪ ಆರೋಪ। ಇದಕ್ಕೆ ಎಂಎಲ್ಸಿ ಹೆಚ್ ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ಕೆಳವರ್ಗದ ದಕ್ಷತೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ। ದಕ್ಷತೆ ಮೇಲೆ ಆಯಾಕಟ್ಟಿನ ಜಾಗದಲ್ಲಿ ಕೂರಿಸಬೇಕು ಅಂತ ಹೇಳಿದ್ದಾರೆ। ನೆಟ್ವರ್ಕ್ 18 ನ ಸೌತ್ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಆಗಿರುವಂತ ಡಿಪಿ ಸತೀಶ್ ಅವರು ವಿಶ್ವನಾಥ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ। ಈಗ ಜಾತಿ ಗಣತಿಯನ್ನ ನಾವು ಒಪ್ಪಲ್ಲ, ಈಗ ಮಾಡಿರೋ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ।